ಗೋಕಾಕ್ ತಾಲೂಕಿನ ಶ್ರೀ ದುರ್ದುಂಡೇಶ್ವರ ಮಠ ಅರಭಾವಿ ಇಲ್ಲಿನ ಶ್ರೀಮಠದ ದೀಕ್ಷಾ ಮಂಟಪದಲ್ಲಿ ಯುಗಾದಿಯ ದಿನದಂದು ನಡೆದ ಇಷ್ಟಲಿಂಗ ಮತ್ತು ಜಂಗಮ ದೀಕ್ಷಾ ಕಾರ್ಯಕ್ರಮ ನಡೆಯಿತು. ದೇವನೊಬ್ಬ ನಾಮ ಹಲವು, ದೇವರು ಅನೇಕ ಹೆಸರುಗಳ ಹಿಂದೆಯೇ ಇರುವ ಶಕ್ತಿ ಒಂದೇ. ಅದೇ ದೇವರು ಭಗವಂತ ಚೈತನ್ಯ, ದೇವರು ಸರ್ವಜ್ಞ ಸರ್ವಾಂತರ್ಯಾಮಿ ಸರ್ವಶಕ್ತಿ, ದೇವರು ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾದ ಲಕ್ಷಣಗಳನ್ನು ಹೊಂದಿರ್ತಾನೆ. ಇಂತಹ ದೇವರನ್ನ ಇಷ್ಟಲಿಂಗದ ರೂಪದಲ್ಲಿ ಕರೆಸ್ಥಳಕ್ಕೆ ತರುವುದೇ ಲಿಂಗ ದೀಕ್ಷೆ. ನಿಷ್ಠೆಯಿಂದ ಪೂಜಿಸಿದ್ರೆ ಲಿಂಗವೇ ನಮಗೆ ಸರಿ ತಪ್ಪು ನೀತಿ ಅನೀತಿಗಳು ಯಾವುದೆಂಬುದನ್ನು ತೋರುವುದು. ಪರಮ ಪತಿವೃತ್ತಿಗೆ ಗಂಡನೊಬ್ಬ ಎನ್ನುವಂತೆ ನಿಜವಕ್ತನಿಗೆ ದೇವನೊಬ್ಬನೇ. ಪೂಜೆಗೆ ದೈಹಿಕ ಮತ್ತು ಮಾನಸಿಕ ಶುದ್ಧಿ ಮುಖ್ಯವಾಗಿದ್ದು ಮನುಷ್ಯನ ಅಂಗಾಂಗಗಳಲ್ಲಿ ಯಾವುದೂ ಕನಿಷ್ಠವಲ್ಲ, ಎಲ್ಲವೂ ಶ್ರೇಷ್ಠವೇ. ವಿಭೂತಿ ರೋಗ ನಿವಾರಕವೂ ಹೌದು. ಅದೊಂದು ಜ್ಞಾನ ಮತ್ತು ಸಂಪತ್ತು ವಿಭೂತಿ ದುರ್ಗತಿಗಳನ್ನು ಸುಟ್ಟು ಹಾಕುವುದು. ವಿಧಲಿಖಿತವನ್ನು ಅಳಿಸಿ ಶಿವಲಿಖಿತವನ್ನು ಬರೆಯುವ ಸಾಮರ್ಥ್ಯ ವಿಭೂತಿಗೆ ಇದೆ. ದೀಕ್ಷೆಯನ್ನ ಪಡೆದು ನಿತ್ಯ ಪೂಜಿಸುತ್ತಿದ್ದಾರೆ. ಮಾನಸಿಕವಾಗಿ ದೃಢತೆ ಹೊಂದಲು ಅಂತರಂಗ ಬಹಿರಂಗ ಶುದ್ಧವಾಗಲು ಸಾಧ್ಯವಿದೆ. ಲಿಂಗ ದೀಕ್ಷೆಯ ಮೂಲಕ ದೇವರು ಅರಿವಾತ್ರಿ. ಅವರು ದೇವರನ್ನ ಹುಡುಕಿಕೊಂಡು ಅನ್ಯ ಗುಡಿ ಗುಂಡಾರಗಳನ್ನು ಸುತ್ತುವುದಿಲ್ಲ. ತನ್ನ ತಾನರಿವುದೇ ಲಿಂಗ ಪೂಜೆಯ ಪರಿ. ತನ್ನ ತಾನರಿಯುವುದೇ ದೇವರನ್ನ ಅರಿಯುವ ಕ್ರಿಯೆ. ದೇವರು ಬೇರೆಯಲ್ಲೂ ಇಲ್ಲ, ತನ್ನೊಳಗೆ ಇದ್ದಾನೆಂದು ತಿಳಿದುಕೊಳ್ಳುವ ಮಾರ್ಗವೇ ಲಿಂಗ ಪೂಜೆ. ಜಂಗಮ ದೀಕ್ಷೆ ಪಡೆದುಕೊಂಡವರು ಲಿಂಗ ತತ್ವವನ್ನು ಪ್ರಚಾರ ಪ್ರಸಾರ ಮಾಡುವ ಕೈಂಕರ್ಯ ಕೊಳ್ಳಬೇಕು ಅಂತ ದೀಕ್ಷೆ ನೀಡಿದ ಮಹಾಸ್ವಾಮಿಗಳು ಮಾತನಾಡಿದರು. ನಿಮಗೂ ಶುಭಾಶಯಗಳು. ಜಂಗಮ ದೀಕ್ಷೆ ಮತ್ತು ಅಷ್ಟಲಿಂಗ ದೀಕ್ಷೆ ಗೊತ್ತಾಗಿದೆ. ಬಹುಶಃ ಇಲ್ಲಿ ಗೋಕಾಕ ತಾಲೂಕು ಅರವಾಯಿ ಗ್ರಾಮದ ದುರ್ದುಂಡಿ ಶ್ರೀಮಠದಲ್ಲಿ ಶ್ರೀಮನ್ ನಿರಂಜನ ಪ್ರಣವಸ್ವರೂಪಿ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಈ ದುರ್ದುಂಡೇಶ್ವರ ಮಠದಲ್ಲಿ ಇಂಥ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ ಅಂದರೆ ಎಂಥ ಕೆಲಸ ಅಂದರೆ ಇದು ಬಹುಶಃ ವೀರಶೈವ ಧರ್ಮದಲ್ಲಿ 8 ವರ್ಷದ ಒಳಗೆ ವಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನು ಕೊಡುವುದು. ಇದನ್ನು ಪ್ರತಿ ವರ್ಷವೂ ಕೂಡ ಬಹುಶಃ ಸುಮಾರು ವರ್ಷಗಳಿಂದ ಇದನ್ನು ಮಾಡ್ಕೋತಾ ಬಂದಿದ್ದಾರೆ. ಈ ಸಂಸ್ಕಾರವನ್ನು ನಾವು ಕೊಡಾಕತ್ತೆ 2 ವರ್ಷ ಆಯಿತು. ಇಂದು ಅನೇಕ ಸ್ವಾಮಿಗಳು ಕೂಡ ಕೊಟ್ಕೋತಾ ಬಂದಿದ್ದಾರೆ. ಬಹುಶಃ ಇದು 8 ವರ್ಷದಲ್ಲಿ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಯಾಕೆ ಕೊಡೋದು ಅಂತಂದರೆ ಈ ಶರೀರ ಅಂತಕ್ಕಂಥದ್ದು ಮಾಂಸ ಶರೀರ, ಇದು ಪಿಂಡ ಶರೀರ, ಇದು ಇದನ್ನು ನಾನು ಮಂತ್ರಪಿಂಡವಾಗಬೇಕಂತಂದರೆ ಇದಕ್ಕೆ ನಮ್ಮ ವೀರಶೈವ ಧರ್ಮದಲ್ಲಿ 8 ವರ್ಷದ ಒಳಗನೇ ಇದಕ್ಕೆ ಏನಪ್ಪ ಅಂತಂದರೆ ಅಯ್ಯಾಚಾರ್ಯ ದೀಕ್ಷಾ ಸಂಸ್ಕಾರವನ್ನು ಕೊಡ್ತಾರೆ. ಅದಕ್ಕಿಂತ ಕೆಲಸವನ್ನು ಸಂಸ್ಕಾರ ಕೊಡೋದನ್ನು ನಮ್ಮ ಶ್ರೀ ಮಣಿಪುರ ಸಿದ್ಧಲಿಂಗ ಮಹಾಸ್ವಾಮಿಗಳವರು ಸುಮಾರು ಪ್ರತಿ ವರ್ಷವೂ ಕೂಡ 150 ಜಂಗಮ ವಟುಗಳಿಗೆ ದೀಕ್ಷಾ ಸಂಸ್ಕಾರವನ್ನು ಕೊಡಿಸ್ತಾರೆ ಅಂತಂದರೆ ಬಹುಶಃ ಇಷ್ಟು ಸಂಸ್ಕಾರ ಕೊಡಿಸ್ಕೊಳ್ಳುವಂಥ ವಟುಗಳು ಮತ್ತು ಕೊಡ್ತಕ್ಕಂಥ ಮಠ ಎಲ್ಲೂ ಇಲ್ಲ. ಯಾವುದೇ ಮಠದಲ್ಲಿ ನಾವು ಸಂಸ್ಕಾರವನ್ನು ಕೊಟ್ಟರೂ ಕೂಡ ಒಂದು 30-40 ಇರಬೇಕಾದ್ರೆ ಭಾಳ ಆಗ್ತದೆ ದೀಕ್ಷಾ ತಗೊಳ್ತಕ್ಕಂಥ ಹುಡುಗರು. ಆದರೆ ಈ ಮಠದಲ್ಲಿ 100+ ವಟುಗಳಿಗೆ ದೀಕ್ಷೆ ಸಂಸ್ಕಾರವನ್ನು ಕೊಡಿಸ್ತಕ್ಕಂಥ ಒಂದು ಕಾರ್ಯವನ್ನು ಶ್ರೀ ದುರ್ದಂಡೇಶ್ವರ ಶ್ರೀಮಠವು ಮಾಡ್ತದೆ ಅಂಥೇಳಿ ನಾನು ಹೇಳ್ತಾ ಇದ್ದೀನಿ.